ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 7 ಪೇಜ್ ನಂಬರ್ 192. ನಮ್ಮ ಕರ್ತನಾದ ಏಸುವು ತನ್ನ ಮರಣದಲ್ಲಿ ದೈವಿಕ ನಿಯಮಗಳಾದ ಸೀನಾಯಿ ಕಟ್ಟಳೆಗಳನ್ನು ನೆರವೇರಿಸಿದನು. ಸೀನಾಯಿ ನಿಯಮದ ಸಾರಾಂಶವೇನೆಂದರೆ, ನಿನ್ನ ದೇವರಾದ ಯಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. Mark 12:29 ಎಂಬುದೇ. ಪರಲೋಕದ ತಂದೆಯು ಈ ಸಂಗತಿಯನ್ನು ಎಷ್ಟರ ಮಟ್ಟಿಗೆ ವ್ಯವಸ್ಥೆಗೊಳಿಸಿದನೆಂದರೆ, ಆತನ ಪ್ರಿಯ ಮಗನು ಪರಲೋಕ ವೈಭವವನ್ನು ತ್ಯಜಿಸಿ ಅಸಂಪೂರ್ಣ ಜನರಲ್ಲಿ ಪರಿಪೂರ್ಣ ವ್ಯಕ್ತಿಯಾಗಿ ತಂದೆಯ ಮೆಚ್ಚುಗೆಗೆ ಪಾತ್ರರಾದವರಲ್ಲಿ ಮೊದಲಿಗನಾಗಿ ಮಾನವರ ವಿಮೋಚಕನಾದನು. ಇದು ಬಲವಂತವಾಗಿರಲಿಲ್ಲ. ಆತನಿಗೂ ತಾನು ಮೆಚ್ಚಿದ್ದನ್ನು ಆಯ್ಕೆ ಮಾಡಿಕೊಳ್ಳುವ ಸಂಪೂರ್ಣವಾದ ಸ್ವತಂತ್ರವಿತ್ತು. ಆದರೆ ಹಾಗೆ ಮಾಡಿದ್ದಲ್ಲಿ ಆತನು ಧರ್ಮಶಾಸ್ತ್ರವನ್ನು ನೆರವೇರಿಸಲು ಸಾಧ್ಯವಿರುತ್ತಿದ್ದಿಲ್ಲ. ಧರ್ಮಶಾಸ್ತ್ರವು ಅದಕ್ಕೊಳಪಟ್ಟವರೆಲ್ಲರೂ ತಮ್ಮನ್ನು ಪ್ರೀತಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ದೇವರನ್ನು ಅತಿಶಯವಾಗಿ ಪ್ರೀತಿಸಬೇಕು, ಮತ್ತು ಹೀಗೆ ಮಾಡುವಲ್ಲಿ ಅವರು ಸಂತೋಷದಿಂದ ತಮ್ಮನ್ನೇ, ಅಂದರೆ ತಮ್ಮ ಪ್ರಾಣವನ್ನೇ ಅರ್ಪಿಸಬೇಕಾಗುತ್ತದೆ ಎಂದು ಕಡ್ಡಾಯವಾಗಿ ತಿಳಿಸುತ್ತದೆ. ನಿನ್ನ ದೇವರಾದ ಯಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬ ಮಾತುಗಳಲ್ಲಿ ಇದರ ಗ್ರಹಿಕೆಯಾಗುತ್ತದೆ. ದೇವರ ಬಗ್ಗೆ ಇಂತಹ ಪ್ರೀತಿ ಇರುವುದಾದಲ್ಲಿ ಜೀವ ತೆರೆಯಲು ಹಿಂದೇಟು ಹಾಕಲಾರರು. ಇದು ದೇವರ ಯೋಜನೆಗೆ ಇಚ್ಛಾಪೂರ್ವಕವಾದ ಸಮರ್ಪಣೆಯಾಗಿದೆ. ಅದರಂತೆ ಮನುಷ್ಯ ರೂಪದಲ್ಲಿದ್ದ ನಮ್ಮ ಕರ್ತನು ದೇವರ ಯೋಜನೆಯನ್ನು ಸ್ಪಷ್ಟವಾಗಿ ಗ್ರಹಿಸಿ ಉದಾರವಾದ ಮನಸ್ಸಿನಿಂದ ತನ್ನನ್ನು ಮಾನವ ಯಜ್ಞವನ್ನಾಗಿ ಅರ್ಪಿಸಿಕೊಂಡನು. ಹೌದು, ಆತನು ತನ್ನನ್ನು ಸಂತೋಷದಿಂದ ಅರ್ಪಿಸಿದನು ಎಂದು ಹೀಗೆ ಬರೆದದೆ. ನನ್ನ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದೇ ನನ್ನ ಸಂತೋಷವು. Kirtane 40:8 ತನ್ನ ಈ ಲೋಕದಲ್ಲಿನ ಜನನದಿಂದಾಗಿ ಸಂಬಂಧಪಟ್ಟ ಜನರ ಬಗ್ಗೆ ಪ್ರೀತಿಯು ಈ ಪ್ರಕರಣದಲ್ಲಿನ ಒಂದು ಅಂಶ. ಹೀಗಿದ್ದರೂ ಅವರನ್ನು ತನ್ನಂತೆಯೇ ಪ್ರೀತಿಸದೇ ಹೋಗಿದ್ದರೆ ಅವರ ಸಲುವಾಗಿ ಸ್ವ ಅರ್ಪಣೆ ಮಾಡಲಾಗುತ್ತಿದ್ದಿಲ್ಲ. ಅಂತಹ ಸಮರ್ಪಣೆ ಜನರನ್ನು ತನಗಿಂತ ಮೇಲಾಗಿ ಪ್ರೀತಿಸುವಂತಾಗುತ್ತದೆ. ಮಾನವನಾದ ಕ್ರಿಸ್ತನ ಈ ಅರ್ಪಣೆಯ ಧರ್ಮಶಾಸ್ತ್ರದ ಮೊದಲನೆಯ ಭಾಗದ ನೆರವೇರಿಕೆಯನ್ನೊಳಗೊಂಡಿದೆ. ಇದೆಲ್ಲವೂ ನಾವು ನೋಡುವಂತೆ ಆತನು ಜನಿಸಿದ ಧರ್ಮಶಾಸ್ತ್ರದ ನಿಬಂಧನೆಯನ್ನು ಪಾಲಿಸುವುದೇ ಆಗಿದೆ, ಮತ್ತು ಅವುಗಳ ಷರತ್ತುಗಳಿಗೆ ಬದ್ಧವಾದ ಸಂಭವಗಳಾಗಿವೆ. ಆತನು ಮರಣದವರಿಗೆ ವಿಧಿಯನಾಗದ ಹೊರತು ಅಬ್ರಹಾಮನ ವಾಗ್ದಾನಗಳ ವಾರಸುದಾರನಾಗಲು ಸಾಧ್ಯವಿದ್ದಿಲ್ಲ. ಆದರೆ ಆತನ ಮರಣದಿಂದ ಆತನು ಅಬ್ರಹಾಮನ ವಾಗ್ದತ್ತ ಸಂತಾನಕ್ಕೆ ಯೋಗ್ಯನು, ಸಮರ್ಥನು, ಮತ್ತು ಲೋಕ ಕಲ್ಯಾಣವನ್ನುಂಟು ಮಾಡುವ ಅರ್ಹನು ಎಂದು ರುಜುವಾತಾಗುವುದರೊಂದಿಗೆ ಮತ್ತೊಂದು ಸಂಗತಿಯು ನೆರವೇರಿಕೆ ಸಹ ಆಯಿತು. ಅದೇನೆಂದರೆ, ಮೂಲ ಮರಣದಂಡನೆಯಿಂದ ಅದಾಮ ಮತ್ತು ಆತನ ಸಂತಾನದವರ ವಿಮೋಚನೆ, ದೈವಿಕ ವ್ಯವಸ್ಥೆಯಲ್ಲಿ ಈ ಎರಡು ಸಂಗತಿಗಳಿಗೂ ಒಂದೇ ಸಮರ್ಪಣೆಯಿಂದ ಏಕಕಾಲದಲ್ಲಿ ನೆರವೇರಿದವು. ಆದಾಗ್ಯೂ ನಾವು ಎರಡರ ನಡುವಣ ವ್ಯತ್ಯಾಸಗಳನ್ನು ಸ್ಪಷ್ಟವಾಗಿ ತಿಳಿಯಬೇಕಾಗುತ್ತದೆ. ನಮ್ಮ ಕರ್ತನ ಮರಣ ಪರ್ಯಂತರ ಧರ್ಮಶಾಸ್ತ್ರ ನಿಬಂಧನೆಗಳನ್ನು ನೆರವೇರಿಸಿದ್ದು ಮಾತ್ರವಲ್ಲ, ಇದಕ್ಕೂ ಅಧಿಕವಾಗಿ ದೈವಿಕ ವ್ಯವಸ್ಥೆಯಿಂದ ಅದೇ ಮರಣದ ಮೂಲಕವಾಗಿ ಆತನು ನೂತನ ಒಡಂಬಡಿಕೆಯೊಂದರ ಹೊಣೆ ಹೊತ್ತನು. ಧರ್ಮಶಾಸ್ತ್ರದ ನಿಬಂಧನೆಯು ನಾವು ಕಂಡಂತೆ ಆತನ ವೈಯಕ್ತಿಕ ಅರ್ಹತೆಯನ್ನು ರುಜುವಾತುಗೊಳಿಸಿತು. ಆದರೆ ಈ ನೂತನ ಒಡಂಬಡಿಕೆಯು ಮನುಕುಲಕ್ಕೆ ಸಂಬಂಧಿಸಿದೆ. ಮರಣ ದಂಡನೆಯು ಜನಾಂಗದ ಮೇಲಿದ್ದು, ಆ ಮೂಲಕ ದಂಡನೆಯು ತೀರದ ಅಥವಾ ರದ್ದುಗೊಳಿಸಿದ ಹೊರತು ಒಂದು ವಿಶ್ವಾಸದ ಆಶೀರ್ವಾದ ಉಂಟಾಗಲು ಸಾಧ್ಯವಿದ್ದಿಲ್ಲ. ಅಲ್ಲಿಯವರೆಗೆ ಯಾರೂ ಆ ಸಂತಾನವನ್ನು ಉದ್ಧರಿಸುವಂತಿರಲಿಲ್ಲ, ಅಥವಾ ಯಾರಿಗೂ ಮರಣವನ್ನು ತೊಡೆದು ಹಾಕಿ ಜೀವ ಉಂಟು ಮಾಡುವ ಆಶೀರ್ವಾದವನ್ನು ನೀಡಲು ಅಸಾಧ್ಯವಾಗುತ್ತಿತ್ತು. ಯಾಕೆಂದರೆ ಅವರಿಗೆ ಮರಣವೆಂಬ ದೇವರ ದಂಡನೆಯು ಅದಕ್ಕೆ ವಿರುದ್ಧವಾಗಿತ್ತು. ದೇವರು ತಪ್ಪು ಮಾಡಿದವರನ್ನು ತನ್ನ ಸ್ವಂತ ನಿಯಮದ ಪ್ರಕಾರ ಮುಕ್ತಗೊಳಿಸುವಂತಿರಲಿಲ್ಲ. ಒಂದೆರಡು ಜನಾಂಗವನ್ನು ಬಿಡುಗಡೆ ಮಾಡಲು ಮತ್ತು ಉದ್ಧರಿಸಲು ವಿಮೋಚಕನಿರುವ ಅರ್ಹತೆಯನ್ನು ಪರೀಕ್ಷಿಸಿದನು. ಆದರೆ ತಂದೆಯಾದ ಅದಮನಿಗಾಗಿ, ಆ ಮೂಲಕ ಆತನ ಇಡೀ ಸಂತಾನದವರಿಗಾಗಿ ಈಡು ಬಲಿಯಾಗಿ
ಸ್ವಾಭಾವಿಕ ರೀತಿಯಲ್ಲಿ ಅವಶ್ಯವಾಗಿ ಪಾಪ ಮತ್ತು ಮರಣವನ್ನು ಹಂಚಿಕೊಂಡ ದೇವರ ಅರ್ಥವ್ಯವಸ್ಥೆಯು ಎಷ್ಟೋ ಸುಂದರವಾಗಿದೆ. ನಾವೀಗಾಗಲೇ ಈ ಬಗ್ಗೆ ವಿವರಿಸಿದ್ದೇವೆ. ನಮ್ಮ ಇಲ್ಲಿಯ ಅಧ್ಯಯನವು ಧರ್ಮಶಾಸ್ತ್ರದ ಸಂಬಂಧವಾಗಿದೆ. ಸೀನಾಯಿ ಕಟ್ಟಳೆಗಳು ಅಬ್ರಹಾಮನ ಸ್ವಾಭಾವಿಕ ಸಂತಾನದವರಿಗೆ ಮಾತ್ರವೇ ವಿಸ್ತರಿಸಲ್ಪಟ್ಟಿದ್ದನ್ನು ನಾವು ಕಂಡಿದ್ದೇವೆ. ಪ್ರಪಂಚದ ಉಳಿದ ಜನರು ದೇವರಲ್ಲದೆ, ಯಾವ ನಿರೀಕ್ಷೆ ಇಲ್ಲದೆ, ಪ್ರೋತ್ಸಾಹವಿಲ್ಲದೆ, ಉತ್ತೇಜನವಿಲ್ಲದೆ, ವಾಗ್ದಾನಗಳಿಲ್ಲದೆ, ಅಲೆಮಾರಿಗಳಂತೆ, ಅಪರಿಚಿತರಂತೆ, ಪರಕೀಯರಂತೆ ಬಿಡಲ್ಪಟ್ಟರು. Ephesians 2:12. ಸೀನಾಯಿಯ ಕಟ್ಟಳೆಗಳು ಅಂತಿಮದಲ್ಲಿ ದೊಡ್ಡ ಪರೀಕ್ಷೆ ಮತ್ತು ಬಹುಮಾನವನ್ನು ಹೊಂದಿದೆ ಎಂದು ನಾವು ನೋಡುತ್ತೇವೆ. ನೂತನ ಒಡಂಬಡಿಕೆಗೆ ಹೊಣೆ ಉಂಟಾದವೋ ನಾವು ಈಗಾಗಲೇ ನೋಡಿರುತ್ತೇವೆ. Hebrews 7:22. ಇದು ಕ್ರಿಸ್ತನ ರಕ್ತದಿಂದ ಫಲೋತ್ಪಕವಾಗಿದೆ. ಈ ನೂತನ ಒಡಂಬಡಿಕೆಯು ಕಾರ್ಯಸಾಧಕವಾಗಿಯೂ ಇಲ್ಲವೋ ಇರುವುದಾದಲ್ಲಿ ಸೀನಾಯಿ ಕಟ್ಟಳೆಗಳೊಂದಿಗೆ ಧರ್ಮಶಾಸ್ತ್ರದ ನಿಬಂಧನೆಗಳಿದ್ದಂತೆ ಈ ನೂತನ ನಿಯಮಗಳೇನಾದರೂ ಇದರೊಂದಿಗೆ ಇದೆಯೋ ಎಂಬುದು ನಾವೀಗ ವಿಚಾರಿಸುತ್ತೇವೆ. ನಮ್ಮ ಉತ್ತರವೇನೆಂದರೆ, ಈ ಲೋಕಕ್ಕೆ ಸಂಬಂಧಿಸಿದಂತೆ ಈ ನೂತನ ಒಡಂಬಡಿಕೆಯು ಇನ್ನೂ ಕಾರ್ಯಸಾಧಕವಾಗಿ ಜಾರಿಗೆ ಬಂದಿಲ್ಲ. ಕ್ರಿಸ್ತನ ಎರಡನೇ ಆಗಮನದವರೆಗೆ ಇದು ಪೂರ್ಣವಾಗಿ ಜಾರಿಗೊಳ್ಳುವುದಿಲ್ಲ. ನಾವೀಗ ತಾನೇ ಕಂಡುಕೊಂಡಂತೆ ಶಾರೀರಿಕ ಇಸ್ರೇಲರು ಈ ನೂತನ ಒಡಂಬಡಿಕೆಯ ಲಾಭವನ್ನು ಪಡ್ಕೊಳ್ಳುವ ಮನುಕುಲದ ಮೊದಲಿಗರಾಗುತ್ತಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.